ಭಕ್ತಿ ಪಂಥರಲ್ಲಿ ಆದಿಶಂಕರರು, ರಾಮಾನುಜರು ಮತ್ತು ಬಸವಣ್ಣನವರಂತೆ ತಮ್ಮ ಮೂಲ ತತ್ವಗಳನ್ನು ಪ್ರತಿಪಾದಿಸಿದವರಲ್ಲಿ ಮಧ್ವಾಚಾರ್ಯರು ಒಬ್ಬರು. ಅವರು ಮೂಲತಃ ದ್ವೈತ ಸಿದ್ಧಾಂತದ ಪ್ರತಿಪಾದಕರು. ಉಡುಪಿಯ ಅಷ್ಟಮಠಗಳಿಗೆ ಅಪಾರ ಕೊಡುಗೆಗಳನ್ನು ನೀಡಿದ ಇವರನ್ನು ಹನುಮ ಮತ್ತು ಭೀಮನ ನಂತರದ ಅವತಾರವೆಂದು ನಂಬಲಾಗಿದೆ. ಮಧ್ವಾಚಾರ್ಯರ ಜೀವನ ಮತ್ತು ಅವರ ಭಕ್ತಿ ಪಂಥದ ಹಾದಿಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಶ್ರೀ ಮಧ್ವಾಚಾರ್ಯರು ಉಡುಪಿಯ ಹತ್ತಿರದಲ್ಲಿರುವ ಪಾಜಕ ಎಂಬ ಗ್ರಾಮದಲ್ಲಿ ಮಧ್ಯಗೇಹ ಭಟ್ಟ ಮತ್ತು ವೇದವತಿಯವರ ಮಗನಾಗಿ ಜನಿಸುತ್ತಾರೆ. ಅವರ ಜನನದ ಮುನ್ನ ಅವರ ತಂದೆ ತಾಯಿ ಪೇಟೆಗೆ ಹೋದಾಗ ಒಬ್ಬ ಭಿಕ್ಷುಕ ಬಾಲಕ ಧ್ವಜಸ್ತಂಭವನ್ನು ಏರಿ ಈ ಊರಿನಲ್ಲಿ ವಾಯುದೇವನು ಅವತರಿಸುವನು ಎಂದು ಕೂಗಿ ಹೇಳಿದನೆಂದು ಪ್ರತೀತಿ. ಇವರ ಬಾಲ್ಯನಾಮ ವಾಸುದೇವ. ಚಿಕ್ಕಂದಿನಿಂದಲೇ ಅಸಾಧಾರಣ ಪ್ರತಿಭೆ ತೋರಿದ ವಾಸುದೇವ ತನ್ನ 12ನೆಯ ವಯಸ್ಸಿನಲ್ಲಿ ವಿದ್ಯಾಭ್ಯಾಸ ಮತ್ತು ವೇದಾಭ್ಯಾಸಗಳೆರಡನ್ನೂ ಮುಗಿಸಿ ಗುರು ಅಚ್ಯುತ ಪ್ರೇಕ್ಷಾಚಾರ್ಯರಿಂದ ಸನ್ಯಾಸವನ್ನು ಪಡೆದು ಪೂರ್ಣಪ್ರಜ್ಞರೆಂಬ ಹೆಸರು ಪಡೆದರು. ಗುರುಗಳು ಅವರಿಗೆ ವೈದಿಕ ಕ್ರಮದಲ್ಲಿ ಪಟ್ಟಾಭಿಷೇಕ ನೆರವೇರಿಸಿ ಇಟ್ಟ ನಾಮ ಆನಂದ ತೀರ್ಥ. ನಂತರ ಅವರು ವೇದದ ಬಳಿತ ಸೂಕ್ತದಲ್ಲಿ ಬರುವ ಮಧ್ವ ಎಂಬ ಹೆಸರನ್ನು ಆಯ್ದುಕೊಂಡು ಆ ಹೆಸರಿನಲ್ಲಿ ಗ್ರಂಥ ರಚಿಸಿ ಮಧ್ವಾಚಾರ್ಯರೆಂದು ಪ್ರಸಿದ್ಧರಾದರು. ಅವರು ಪ್ರಚುರಪಡಿಸಿದ ದ್ವೈತ ಸಿದ್ಧಾಂತ ತತ್ವವಾದ ಅಥವಾ ದ್ವೈತ ಮತ ಎಂದು ಪ್ರಸಿದ್ಧವಾಗಿದೆ. ಅವರು ತಮ್ಮ ತತ್ವವಾದ ಸಿದ್ಧಾಂತದ ಆಧಾರದ ಮೇಲೆ 37 ಗ್ರಂಥಗಳನ್ನು ಬರೆದರು. ಅವನ್ನು ಸರ್ವ ಮೂಲ ಗ್ರಂಥಗಳೆಂದು ಕರೆಯುತ್ತಾರೆ. ಆ ಕಾಲದಲ್ಲಿಯೇ ಅವರ ಗ್ರಂಥಗಳ ಬಗೆಗೆ ಮತ್ತು ತತ್ವವಾದದ ಬಗೆಗೆ ಭಾರತದಾದ್ಯಂತ ತೀವ್ರ ಚರ್ಚೆ ನಡೆಯಿತು. ಅವರು ದಕ್ಷಿಣ ಭಾರತ ಪ್ರವಾಸ ಕೈಗೊಂಡು ಅನಂತಶಯನ, ಶ್ರೀರಂಗಂ ಮೊದಲಾದ ಕಡೆ ತಮ್ಮ ತತ್ವವಾದವನ್ನು ಪ್ರಚಾರ ಮಾಡಿದರು. ಸಂಪ್ರದಾಯವಾದಿಗಳಿಂದ ಇದಕ್ಕೆ ಪ್ರಬಲ ವಿರೋಧ ಕಂಡು ಬಂದರೂ ಅದಕ್ಕೆ ಜಗ್ಗದೆ ತಮ್ಮ ವಾದವನ್ನು ಸಮರ್ಥಿಸಿಕೊಂಡರು. ನಂತರ ಉಡುಪಿಗೆ ಹಿಂತಿರುಗಿ ಅಲ್ಲಿ ಅವರು ಗೀತಾಭಾಷ್ಯವನ್ನು ಬರೆದರು. ಅವರು ಕೆಲವು ಕಾಲದ ನಂತರ ತಮ್ಮ ತತ್ವವಾದ ಪ್ರಚಾರಕ್ಕಾಗಿ ಉತ್ತರ ಭಾರತದ ಯಾತ್ರೆ ಕೈಗೊಂಡು ಬದರಿಕಾಶ್ರಮಕ್ಕೆ ಹೋಗಿ ಅಲ್ಲಿ ವೇದವ್ಯಾಸರ ಆಶ್ರಮದಲ್ಲಿ ವ್ಯಾಸ ಮಹರ್ಷಿಗಳನ್ನು ಕಂಡು ಅವರಿಗೆ ತಮ್ಮ ಗೀತೆಯ ಭಾಷ್ಯವನ್ನು ತೋರಿಸಿ ಅವರ ಮೆಚ್ಚುಗೆಯನ್ನು ಪಡೆಯುತ್ತಾರೆ. ಅವರು ಬದರಿಯಿಂದ ಹಿಂತಿರುಗಿದ ಮೇಲೆ ಬ್ರಹ್ಮಸೂತ್ರ ಭಾಷ್ಯವನ್ನು ಬರೆದರು. ಪಶ್ಚಿಮ ಸಮುದ್ರ ತೀರದಲ್ಲಿ ಸಿಕ್ಕಿದ ಶ್ರೀಕೃಷ್ಣನ ಮೂರ್ತಿಯನ್ನು ಇದೇ ಸಮಯದಲ್ಲಿ ಪ್ರತಿಷ್ಠಾಪಿಸಿದರು. ಅವರು ದೇಶದಾದ್ಯಂತ ಅನೇಕ ಯಾತ್ರೆಗಳನ್ನು ನಡೆಸಿ ತಮ್ಮ ವಾದವನ್ನು ಮಂಡಿಸಿ ಅನೇಕರನ್ನು ವಾದದಲ್ಲಿ ಸೋಲಿಸಿದರು. ಆ ಕಾಲಕ್ಕೆ ಕೇವಲ ಉಡುಪಿಯಷ್ಟೇ ಅಲ್ಲದೆ ದಕ್ಷಿಣ ಭಾರತದ ತುಂಬೆಲ್ಲ ಅವರಿಗೆ ಬೃಹತ್ ಶಿಷ್ಯವೃಂದವಿರುತ್ತದೆ. ತಾವು ರಚಿಸಿದ ಗ್ರಂಥಗಳ ಸಾರವನ್ನು ತಮ್ಮ ಶಿಷ್ಯರಿಗೂ ಬೋಧಿಸಿದ ಇವರು ಗುರು ಶಿಷ್ಯ ಪರಂಪರೆಗೆ ಹೆಚ್ಚಿನ ಮನ್ನಣೆ ನೀಡಿದರು. ಕಾಲಕ್ರಮೇಣ ಇವರ ತತ್ವವಾದವು ಭಕ್ತಿ ಪಂಥಕ್ಕೂ ಹರಿದಾಸ ಪಂಥಕ್ಕೂ ದಾರಿ ಮಾಡಿಕೊಟ್ಟಿತು. ಸಂಗೀತದ ಪ್ರೋತ್ಸಾಹಕ್ಕೂ ಕನ್ನಡದಲ್ಲಿ ದಾಸಪಂಥದ ಮಾರ್ಗ ಬೆಳೆಯಲು ಇವರ ಮಾರ್ಗದರ್ಶನ ಸ್ಫೂರ್ತಿ ನೀಡಿತು.
ಇವರ ಶಿಷ್ಯರಾದ ನರಹರಿತೀರ್ಥರು ಯಕ್ಷಗಾನ ಹಾಗೂ ಬಯಲಾಟದ ಪ್ರಕಾರಗಳ ಪುನರುತ್ಥಾನಕ್ಕೂ ಬೆಳವಣಿಗೆಗೂ ಪ್ರೋತ್ಸಾಹಿಸಿದರು. ಇವರು ತಮ್ಮ 79ನೇ ವಯಸ್ಸಿನಲ್ಲಿ ಒಬ್ಬರೇ ಬದರಿಕಾಶ್ರಮಕ್ಕೆ ಪ್ರಯಾಣ ಬೆಳೆಸಿದರು. ಈ ದಿನವನ್ನು ಮಧ್ವನವಮಿ ಎಂದು ಇಂದಿಗೂ ಆಚರಿಸುತ್ತಾರೆ.